ವೈರಸ್ ವಿರುದ್ಧ ಇಡೀ ಜಗತ್ತೇ ಹೋರಾಟ ನಡೆಸಿದೆ. ಮಹಾಮಾರಿಯನ್ನ ಕಟ್ಟಿಹಾಕಲು ಸರ್ಕಾರ ಬಹುತೇಕ ಯೋಜನೆಗಳನ್ನ ಕೈಗೆತ್ತಿಕೊಂಡು ಸಾರ್ವಜನಿಕ ಹಿತಾಸಕ್ತಿ ಕಾಪಾಡಲು ಮುಂದಾಗಿದೆ. ಆದರೆ ಇಂಥ ಸಂದಿಗ್ಧ ಪರಿಸ್ಥಿತಿಯನ್ನ ಬಂಡವಾಳ ಮಾಡಿಕೊಂಡ ಬಹುತೇಕ ಖಾಸಗಿ ಆಸ್ಪತ್ರೆಗಳು ಬೇಕಾಬಿಟ್ಟಿ ಹಣ ಸುಲಿಗೆಗೆ ಮುಂದಾಗಿವೆ ಎನ್ನುವ ಆರೋಪ ಕೇಳಿಬಂದಿದೆ. ಮಹಾಮಾರಿಯಿಂದ ತತ್ತರಿಸಿರುವ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಜನತೆಯಿಂದ ಬೇಕಾಬಿಟ್ಟಿ ಹಣ ಸುಲಿಗೆ ಮಾಡುತ್ತಿರುವ ಖಾಸಗಿ ಆಸ್ಪತ್ರೆಗಳ ವಿರುದ್ಧ ಸಾರ್ವಜನಿಕರು ಅಸಮಾಧಾನಗೊಂಡಿದ್ದಾರೆ. ಇಷ್ಟೆಲ್ಲಾ ನಡೆದರೂ ಮೌನವಾಗಿರುವ ಜನಪ್ರತಿನಿಧಿಗಳಲ್ಲಿ ಅಸಹಾಯಕತೆ ಎತ್ತಿ ತೋರುತ್ತಿದೆ. ಸ್ವತಃ ಖಾಸಗಿ ಆಸ್ಪತ್ರೆಗಳಲ್ಲಿನ ಧನದಾಹದ ಬಗ್ಗೆ ಜನಪ್ರತಿನಿಧಿಗಳಿಗೂ ಗೊತ್ತಿದೆ. ಆದರೆ ಕ್ರಮ ಕೈಗೊಳ್ಳಲು ಮಾತ್ರ ಅಸಹಾಯಕತೆ ಕಾಡುತ್ತಿದೆ. ಖಾಸಗಿ ಆಸ್ಪತ್ರೆಗಳ ವರ್ತನೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಕ್ರೋಶ ವ್ಯಕ್ತಪಡಿಸಿದ್ದು ಹೀಗೆ. ಅನುದಾನ ಸಿಕ್ತೈತಲ್ಲ, ಅನುದಾನ ಯಾರಿಗೆ ನಾವು ಕೊಟ್ಟಿಲ್ಲ. ಜನರದ್ದು ಇನ್ಶೂರೆನ್ಸ್, ಬಹಳಷ್ಟು ಹಾಸ್ಪಿಟಲ್ದವರು ಇನ್ಶೂರೆನ್ಸ್ ಅದೇನು ಅಲ್ಲಿನ ಚೆಕ್ ಸ್ಟಾರ್ಟ್ ಇವ್ರದ್ದು ಪ್ರೈವೇಟ್ ಹಾಸ್ಪಿಟಲ್ದವರು. ಆಮೇಲಿಂದ ಅವ್ ಸರಿ ಶ್ರೀಮಂತ ಇದ್ದಾನೆ ಇಲ್ಲೋ ನೋಡೋದು, ಇಲ್ಲಾಂದ್ರೆ ಒಟ್ಟು ಮೊದಲು ರೊಕ್ಕ ತುಂಬ ಆಮೇಲೆ ನೋಡೋಣ. ಒಬ್ಬರು ಒಂದು ಹಾಸ್ಪಿಟ್ಲ ಹಾಸ್ಪಿಟ್ಲದ ಹೆಸರು ಹೇಳೋದಿಲ್ಲ, 9 ದಿವಸ ಇಟ್ಕೊಂಡು ಅವ್ರು ತೀರ್ಕೊಂಡ್ರು. ತೀರ್ಕೊಂಡ ಮೇಲೆ ಅವ್ರು ಅಲ್ಲಿ ತನಕ 7-8 ಲಕ್ಷ ರೂಪಾಯಿ ತುಂಬಿದ್ದಾರೆ. ಅದಾದ್ಮೇಲೆ 3 ಲಕ್ಷ ರೂಪಾಯಿ ತುಂಬಿದ ತನಕ ಡೆಡ್ ಬಾಡಿ ಕೊಡೋದಿಲ್ಲ ಅಂತ. ಸ್ವತಃ ಕೇಂದ್ರ ಸಚಿವರಿಗೆ ಖಾಸಗಿ ಆಸ್ಪತ್ರೆಯಲ್ಲಿನ ಹಗಲು ದರೋಡಿಯ ಬಗ್ಗೆ ಗೊತ್ತಿದ್ದಾಗಲೂ ಮಾನವೀಯ ಆಧಾರದ ಮೇಲೆ ಕಾರ್ಯ ನಡೆಸುವ ಬಗ್ಗೆ ಹೇಳುತ್ತಾರೆ. ಆದರೆ ಮಾನವೀಯ ಆಧಾರದ ಮೇಲೆ ಕಾರ್ಯ ಮಾಡದವರು ಅಮಾನವೀಯವಾಗಿ ಕಾರ್ಯನಿರ್ವಹಿಸಿದಾಗಲೂ ಮೌನ ವಹಿಸಿದರೆ ಹೇಗೆ? ಬಡ ಜನರು ಚಿಕಿತ್ಸೆಗಾಗಿ ಖಾಸಗಿ ಆಸ್ಪತ್ರೆಯತ್ತ ತಿರುಗಿ ನೋಡುವುದು ಕಷ್ಟ. ಈ ವಿಚಾರ ಕೇವಲ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗಷ್ಟೇ ಅಲ್ಲ, ಸಚಿವ ಜಗದೀಶ್ ಶೆಟ್ಟರ್ ಅವರ ಗಮನಕ್ಕೂ ಬಂದಿದೆ. ಈ ಬಗ್ಗೆ ಸಚಿವ ಶೆಟ್ಟರ್ ಹೇಳಿದ್ದು ಹೀಗೆ. ಹೀಗಾಗಿ ಈ ರೀತಿಯಾದ ಕೊನೆ ಗಿಮ್ಸ್ ಹೋಗಲಿ ಬಾ ಹೇಳಿ ನಾನು ಗಿಮ್ಸ್ ಕಳಿಸ್ಕೊಟ್ಟೆ. ನಾನು ಇಲ್ಲಿಂದ ಆರಾಮಾಗಿ ಹೊರಬಂದ್ರು. ಈ ರೀತಿ ನಾವು ಖಾಸಗಿ ಡಾಕ್ಟರ್ಸ್ಗೆ ವಿನಂತಿ ಮಾಡೋದು ಎಲ್ಲರೂ ಹಾಗಲ್ಲ ಅಂತ ಹೇಳಿಲ್ಲ. ಆದರೆ ಕೆಲವು ಖಾಸಗಿ ಆಸ್ಪತ್ರೆಗಳು ಈ ಗೌರವದ ಹಿನ್ನೆಲೆಯಲ್ಲಿ ಇದನ್ನು ಗುಟಿ ಮಾಡುವಂತ ಕೆಲಸ. ಆಸ್ಪತ್ರೆಗಳ ಅಮಾನವೀಯ ನಡೆ ದುರ್ದೈವದ ಸಂಗತಿಯಾಗಿದ್ದು ಹಗಲು ದರೋಡೆ ನಡೆಯುತ್ತಿದ್ದರೂ ಏನೂ ಮಾಡಲಾಗದೆ ಜನಪ್ರತಿನಿಧಿಗಳು ಅಸಹಾಯಕತೆ ತೋರುತ್ತಿದ್ದಾರೆ. ಅಸಹಾಯಕರಾಗಿ ಕೈಕಟ್ಟಿ ಕುಳಿತುಕೊಳ್ಳುವ ಬದಲು ಕಡಕ್ಕೆಚ್ಚರಿಕೆ ನೀಡಿ ಜನಸಾಮಾನ್ಯರ ಜೇಬಿಗಷ್ಟೇ ಅಲ್ಲ ಖಜಾನೆಗೆ ಕತ್ತರಿ ಹಾಕುತ್ತಿರೋ ಖಾಸಗಿ ಆಸ್ಪತ್ರೆಗಳ ಹಗಲು ದರೋಡೆಗೆ ಕಡಿವಾಣ ಹಾಕಬೇಕು ಅನ್ನೋದು ಜನಸಾಮಾನ್ಯರ ಒತ್ತಾಯವಾಗಿದೆ. ರಾಜು ಅಂಗಡಿ, ಉತ್ತರ ಪ್ರಭಾ, ಹುಬ್ಬಳ್ಳಿ. ಉತ್ತರ ಪ್ರಭಾದ ಎಲ್ಲ ಸುದ್ದಿಗಳ ಅಪ್ಡೇಟ್ಗಾಗಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ.